सत्यु सुतरु हितवरेंदु मतिय केटु तिरुगबेड सत्यु सुतरु हितवरेंदु मतिय केटु तिरुगबेड मतियु केटु होद मेले सतियु सुतरु बरुवरेनो मतियु केटु होद मेले सतियु सुतरु बरुवरेनो हरिय स्मरणे मात्र दिद हरिय स्मरणे मात्र दिद हरिय स्मरणे मात्र दिद हरिय स्मरणे मात्र दिद घोर दूरित नाश हरिय स्मरणे मात्र दिद स्मरणे मात्र दिद हरिय स्मरणे मात्र दिद घोर दुरित वेल्लनाश वरद पुरंदर विठलन 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 निरत स्मरणे माडु मनवे वरद पुरंदर विठलन निरत स्मरणे माडु मनवे मारय बेड मनवे हरिय स्मरणीय शुक्लांबरधरं विष्णु शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये
अगजानन पद्मार्कं गजानन महर्निशं अनेकदन्तं भक्तानां एकदन्तमुपास्महे। मनुष्याणां सहस्रेषु कश्चिद् यतति सिद्धयः यततामपि सिद्धानां कश्चिन्मां व्यत्ति तत्त्वतः। न च तस्मान्मनुष्येतु कश्चिन्मे प्रियकृत्तमः भविता न च मे तस्मात् अन्यः प्रियतरो भुवि। इदुवरेगे नावु ಭಗವದ್ಗೀತಾ ಅಭ್ಯಾಸದ 14ನೇ ಅಧ್ಯಾಯವಾದಂತಹ ಗುಣತ್ರಯ ವಿಭಾಗ ಯೋಗವನ್ನು ನೋಡಿದೆವು. ಮುಂದಿನ ಪುರುಷೋತ್ತಮ ಯೋಗಕ್ಕೆ ಪ್ರವೇಶ ಮಾಡುವುದಕ್ಕೆ ಮೊದಲೇ ಗುಣತ್ರಯ ವಿಭಾಗ ಯೋಗದಲ್ಲಿ ಕೊನೆಯ ಶ್ಲೋಕಗಳಲ್ಲಿ ಪರಮಾತ್ಮನು ಪೂರ್ವ ಪೀಠಿಕೆಯಂತೆ ಮುಂದಿನ ಅಧ್ಯಾಯದಲ್ಲಿ ಏನು ಹೇಳಲಿರುವನು ಎಂಬುದಾಗಿ ಸೂಚನೆ ಕೊಡುವನು. ಅದು ಬಹುತೇಕ ಎಲ್ಲ ಅಧ್ಯಾಯಗಳಲ್ಲೂ ಹಾಗೆಯೇ ನಡೆದುಕೊಂಡು ಬಂದಿದೆ. ಒಮ್ಮೊಮ್ಮೆ ಅರ್ಜುನನ ಪ್ರಶ್ನೆಯಿಂದ ಆರಂಭವಾಗುತ್ತದೆ, ಇಲ್ಲ ಅರ್ಜುನನ ಪ್ರಶ್ನೆಯಿಂದ ಅಂತ್ಯವಾಗಿ ಮುಂದುವರಿಯುತ್ತದೆ. ಹೀಗೆ ಈ 14ನೇ ಗುಣತ್ರಯ ವಿಭಾಗ ಯೋಗ ಅಧ್ಯಾಯವನ್ನು ಅರ್ಜುನನ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟು ಮುಂದುವರಿಸುತ್ತಾ 15ನೇ ಅಧ್ಯಾಯಕ್ಕೆ ಭಗವಂತನು ಪ್ರವೇಶ ಮಾಡಿದ್ದಾನೆ. ಹಿಂದಿನ ಅಧ್ಯಾಯದಲ್ಲಿ ಅರ್ಜುನನಿಗೆ ಅಭಯವನ್ನು ಕೊಟ್ಟು ಯಾವುದೂ ಸಾಧ್ಯವಾಗದಿದ್ದಾಗ ನನ್ನಲ್ಲಿ ಶರಣು ಬಂದುಬಿಡು, ನನ್ನಲ್ಲಿ ಅವ್ಯಭಿಚಾರವಾದ ಭಕ್ತಿಯನ್ನು ಮಾಡು, ನಾನು ನಿನಗೆ ಸಹಾಯ ಮಾಡುತ್ತೇನೆ, ಗುಣಗಳನ್ನು ಗೆಲ್ಲುವುದಕ್ಕಾಗಲಿ ಗುಣಗಳನ್ನು ದಾಟುವುದಕ್ಕಾಗಲಿ ನನ್ನ ಸಹಾಯವಿರುತ್ತದೆ ಎಂಬುದಾಗಿ ಇಡೀ ವ್ಯವಸ್ಥೆಯನ್ನೇ ಸೃಷ್ಟಿಯನ್ನೇ ನಾನೇ ಮಾಡಿ ನಾನೇ ನೋಡಿಕೊಳ್ಳುತ್ತಿರುವನೆಂಬುದಾಗಿ ಅರ್ಜುನನಿಗೆ ಮತ್ತೆ ಮತ್ತೆ ಮನದಟ್ಟು ಮಾಡಿಸುತ್ತಿದ್ದಾನೆ. ಮಾಂಚ ಯೋವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ ಸಗುಣಾನ್ ಸಮತೀತೈತಾನ್ ಬ್ರಹ್ಮಭೂಯಾಯ ಕಲ್ಪತೆ ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ. ಎಷ್ಟು ಚೆನ್ನಾಗಿದೆ ನೋಡಿ, ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಮೃತಸ್ಯ ಅವ್ಯಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸ್ಯೇ ಏಕಾಂತಿಕಸ್ಯ ಚ. ಏಕಾಂತಿಕ ಸುಖವಾಗಲಿ, ಯಾವುದು ಧ್ಯಾನ ಯೋಗದಲ್ಲಿ ನಾವು ನೋಡಿದೆವೋ, ವಿಷಯಗಳಿಂದ ಇಂದ್ರಿಯಗಳು, ಇಂದ್ರಿಯಗಳಿಂದ ಮನಸ್ಸು, ಮನಸ್ಸಿನಿಂದ ಬುದ್ಧಿ, ಬುದ್ಧಿಯಿಂದ ಪ್ರಜ್ಞೆ, ಪ್ರಜ್ಞೆಯ ಸಹಾಯದಿಂದ ವಾಸನೆಗಳನ್ನು ನಾಶ ಮಾಡುವುದರ ಮೂಲಕವಾಗಿ ಧ್ಯಾನವನ್ನು ಮಾಡುವುದು, ಧೀ ಒಳಗೆ ತನ್ನನ್ನು ತಾನು ನಿಲ್ಲಿಸಿಕೊಳ್ಳುವುದು, ಅದನ್ನೇ ಧ್ಯಾನವೆನ್ನುವರು. ಬುದ್ಧಿಯೊಳಗೆ ನಿಲ್ಲಿಸಿಕೊಳ್ಳುವುದೆಂದರ ಅರ್ಥ ಧೀ ಒಳಗೆ ನಿಲ್ಲಿಸಿಕೊಳ್ಳುವುದು ಎಂದು. ಆ ಧೀ ಎಂಬುದು ಪ್ರಚೋದನೆಯಾಗಲಿ ಎಂಬುದಾಗಿಯೇ ನಮ್ಮ ಮಂತ್ರಗಳು, ಮೂಲ ಮಂತ್ರಗಳು ಸನಾತನ ಧರ್ಮದಲ್ಲಿ ಬಂದಿದೆ. ಧೀಯೊಳಗೆ ಯಾವನು ನೆಲೆ ನಿಲ್ಲುತ್ತಾನೆಯೋ ಅವನು ಧ್ಯಾನಯುಕ್ತನಾಗುತ್ತಾನೆ, ಧ್ಯಾನಮಗ್ನನಾಗುತ್ತಾನೆ, ಪ್ರಜ್ಞಾಪೂರ್ವಕವಾಗಿ ತನ್ನನ್ನು ತಾನು ತಿಳಿದುಕೊಳ್ಳುವುದಕ್ಕೆ, ತನ್ನ ಅಂತರಂಗದ ಒಳಗೆ ಏನೆಲ್ಲ ಇದೆ ಎಂಬುದನ್ನು ಪ್ರವೇಶ ಮಾಡುತ್ತಾ ಮಾಡುತ್ತಾ ನೋಡುತ್ತಾ ಹೋಗುತ್ತಾನೆ. ಆಳವಾಗಿ ಹೀಗೆ ತನ್ನೊಳಗೆ ತಾನು ಧ್ಯಾನಯುಕ್ತನಾಗುತ್ತಾ ಹೋದಂತೆ ಶಬ್ದಬ್ರಹ್ಮನ
ಬ್ರಹ್ಮಲೋಕವದ ಪರಿಚಯವೂ ಆಗುತ್ತದೆ. ಆನಂತರದಲ್ಲಿ ಧ್ಯಾನದ ಕೇಂದ್ರ ಬಿಂದುವಾದಂತಹ ಶಂಕರನ ಕೈಲಾಸ ಲೋಕದ ಪರಿಚಯವೂ ಆಗುತ್ತದೆ. ಅಲ್ಲಿಂದ ಸಹಸ್ರಾರದ ಮೂಲಕ ಪರಮಾತ್ಮನಾದ ಪರಮಪುರುಷನಾದ ಮಹಾವಿಷ್ಣುವಿನ ವೈಕುಂಠ ಸಾನ್ನಿಧ್ಯವನ್ನು ಬ್ರಹ್ಮರಂಧ್ರದ ಮೂಲಕ ಯಾರು ಪ್ರಾಣವನ್ನು ತ್ಯಾಗ ಮಾಡಿ ಹೊರಹೋಗುತ್ತಾರೋ ಅವರು ತಲುಪಬಹುದು ಎಂಬುದಾಗಿ ಧ್ಯಾನ ಯೋಗದಲ್ಲಿ ತಿಳಿದುಕೊಂಡೆವು. ಇದು ಅಂತರಂಗದ ವ್ಯವಸ್ಥೆ. ಪ್ರತಿ ವ್ಯಷ್ಟಿಗೂ, ಪ್ರತಿ ವ್ಯಕ್ತಿಗೂ, ಪ್ರತಿ ಜೀವಾತ್ಮನಿಗೂ ಇದೇ ರೀತಿಯಲ್ಲಿಯೇ ಎಲ್ಲವೂ ಕೆಲಸ ಮಾಡುತ್ತದೆ. ಒಂದಕ್ಕೊಂದು ಜೀವಕ್ಕೆ ಯಾವುದೇ ಬೇರೆ ಬೇರೆ ವಸ್ತುಗಳಿಲ್ಲ, ಎಲ್ಲವೂ ಸಾಮ್ಯವನ್ನು ಹೊಂದಿರುವಂತಹ ವಸ್ತುಗಳೇ. ಪ್ರತಿ ಜೀವಾತ್ಮನಿಗೂ, ಪ್ರತಿ ದೇಹಿಗೂ ತನ್ನ ದೇಹದಲ್ಲಿ ಇಷ್ಟು ಉಪಕರಣಗಳನ್ನು ಪರಮಾತ್ಮ ಕೊಟ್ಟಿರುತ್ತಾನೆ. ಸಾಧನೆಯನ್ನು ಮಾಡುವುದರ ಮೂಲಕವಾಗಿ, ಯೋಗ ಸಾಧನೆಯನ್ನು ಮಾಡುವುದರ ಮೂಲಕವಾಗಿ ಇವುಗಳ ಹಾದಿಯಲ್ಲಿ ಧ್ಯಾನ ಯೋಗದ ಮೂಲಕ ಅವನನ್ನು ತಲುಪಬಹುದು. ಅದು ಸಾಧ್ಯವಾಗದಿದ್ದಾಗ ಹಲವಾರು ಅನ್ಯ ಮಾರ್ಗಗಳನ್ನು ಭಗವಂತನೇ ತಿಳಿಸಿಕೊಡುತ್ತಾನೆ. ಆ ರೀತಿ ತಿಳಿಸುವಾಗ ಮಾಂಚ ಯೋ ವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸ ಗುಣಾನ್ ಸಮತೀತೈತಾನ್ ಬ್ರಹ್ಮಭೂಯಾಯ ಕಲ್ಪತೆ. ಯಾವನು ನನ್ನನ್ನು ಎಂದೆಂದಿಗೂ ತಪ್ಪದ ಭಕ್ತಿಯೋಗದಿಂದ ಸೇವಿಸುತ್ತಿರುವನೋ ಅವನು ಈ ಗುಣಗಳನ್ನು ಮೀರಿ ದಾಟಿ ಬ್ರಹ್ಮಸ್ವರೂಪವನ್ನು ಹೊಂದಲು ಸಮರ್ಥನಾಗುವನು. ಬ್ರಹ್ಮಭೂಯಾಯ, ಬ್ರಹ್ಮನಲ್ಲಿ ನೆಲೆ ನಿಲ್ಲುವನು. ಬ್ರಹ್ಮ, ಆತ್ಮ, ಪುರುಷ ಎಲ್ಲವೂ ಒಂದೇ. ಪುರುಷ ಎಂಬ ಪದ ಸಾಮಾನ್ಯವಾಗಿ ಲಿಂಗಭೇದಕ್ಕಾಗಿ ಉಪಯೋಗಿಸುವಂತಹ ಪದವಾಗಿರುವುದರಿಂದ ಆಧ್ಯಾತ್ಮ ಗ್ರಂಥಗಳಲ್ಲಿ, ವೇದ ಉಪನಿಷತ್ಗಳಲ್ಲಿ ಬರುವ ಪುರುಷ ಪದಕ್ಕೆ ಆತ್ಮನಿಂದೇ ತಿಳಿದುಕೊಳ್ಳಬೇಕು. ಲಿಂಗ ಸಂಬಂಧವಾದ ಗಂಡಸು ಎಂಬುದಾಗಿ ತಿಳಿಯಬಾರದು. ಆತ್ಮ ಇರುವಂತಹ, ಬ್ರಹ್ಮ ಇರುವಂತಹ ವ್ಯಕ್ತಿತ್ವವನ್ನು ಹೊಂದಿರುತ್ತಾನೆ, ಆತ್ಮನ್ ಆಗಿರುತ್ತಾನೆ. ಆತ್ಮನಿಗೂ ಆತ್ಮನಿಗೂ ಅದೇ ವ್ಯತ್ಯಾಸ. ದೇಹಿ ಆತ್ಮನ್, ದೇಹ ಪ್ರಕೃತಿ, ದೇಹವನ್ನು ಹೊಂದಿರುವವನು ದೇಹಿ. ದೇಹಿಗೆ ಸಮನಾದ ಪದ ಆತ್ಮನ್, ಆತ್ಮ ಸಮನಾದ ಪದ ಬ್ರಹ್ಮ. ಹೀಗೆ ನಾವು ಇವುಗಳನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು. ಆಗ ಆಧ್ಯಾತ್ಮ ಗ್ರಂಥಗಳಲ್ಲಿರುವ ಎಲ್ಲ ಜ್ಞಾನ ಭಂಡಾರವು ನಮಗೆ ಅನುಕೂಲಕರವಾಗಿ ಪರಿಣಮಿಸುತ್ತದೆ. ಈ ರೀತಿ ಪರಮಾತ್ಮನು 12 ಅಧ್ಯಾಯಗಳಲ್ಲಿ ವ್ಯಷ್ಟಿ ಮತ್ತು ಸಮಷ್ಟಿ ರೂಪದಲ್ಲಿ, ಆತ್ಮ ಪರಮಾತ್ಮ ರೂಪದಲ್ಲಿ ಎಲ್ಲವನ್ನು ತಿಳಿಸಿದ ನಂತರ 13 ಅಧ್ಯಾಯದಲ್ಲಿ ದೇಹದೇಹಿಯನ್ನು ಕ್ಷೇತ್ರ ಕ್ಷೇತ್ರಜ್ಞನೆಂದು, ಪುರುಷ ಪ್ರಕೃತಿ ಎಂದು, ಜ್ಞಾನ ಜ್ಞೇಯ ಎಂದು ವೇದಗಳಿಂದ ಬಿಡಿಸಿ ತೋರಿಸುತ್ತಾನೆ. 14 ಅಧ್ಯಾಯದಲ್ಲಿ ಪ್ರತಿ ವ್ಯಕ್ತಿಯು 3 ಗುಣಗಳಿಂದ ಮಾಡಲ್ಪಟ್ಟಿರುತ್ತಾನೆ, 3 ಗುಣಗಳಿಂದ ಆಕರ್ಷಿಸಲ್ಪಟ್ಟಿರುತ್ತಾನೆ, 3 ಗುಣಗಳ ಆಧಾರದಿಂದ ಬದುಕಿರುತ್ತಾನೆ. ಈ 3 ಗುಣಗಳು ಸದಾಕಾಲ ಒಳಗಿನಿಂದಲೇ ಬರುತ್ತಲೇ ಇರ್ತದೆ. ಇಂಗ್ಲೀಷ್ನಲ್ಲಿ ನಾವು ಡ್ರೈವಿಂಗ್ ಫೋರ್ಸ್ ಅಂತೀವಲ್ಲ, ಆ ರೀತಿ ಆ ಗುಣಗಳೇ ಫೋರ್ಸ್ ಆಗಿ ಆ ವ್ಯಕ್ತಿಯನ್ನು ಕಾರ್ಯೋನ್ಮುಖನನ್ನಾಗಿ ಮಾಡಿಸುತ್ತದೆ. ಸಾತ್ವಿಕ ಕಾರ್ಯವಾಗಲಿ, ಸಾತ್ವಿಕ ಕರ್ಮವಾಗಲಿ, ರಾಜಸಿಕ ಕರ್ಮವಾಗಲಿ, ತಾಮಸಿಕ ಕರ್ಮವಾಗಲಿ, ಕರ್ಮಕ್ಕೆ ಆಧಾರವಾಗಿ ಹಿಂದುಗಡೆಯಿಂದ ಕಾರ್ಯನಿರ್ವಹಿಸುತ್ತಿರುವ ಕ್ರಿಯಾಶೀಲತೆಯನ್ನು ತಂದುಕೊಡುವಂತಹ ಗುಣಗಳು
ಪ್ರತಿ ವ್ಯಕ್ತಿಗೂ ಪ್ರತಿ ಜೀವಿಗೂ ಪ್ರತಿ ಪ್ರಾಣಿಗೂ ಇರುತ್ತದೆ ಎಂಬುದಾಗಿ ತಿಳಿಸಿ, ಮೂರೂ ಗುಣಗಳನ್ನು ದಾಟುವಂತಹ ಯೋಗ ಕಲೆ, ಈ ಆತ್ಮವಿದ್ಯೆ ಕಲೆ, ಬ್ರಹ್ಮವಿದ್ಯೆ ಕಲೆಯನ್ನು ಕಲಿತವನಿಗೆ ಗುಣಾತೀತನಾಗುವ ಸಾಮರ್ಥ್ಯ ಬಂದು ಬರುತ್ತದೆ ಎಂಬುದಾಗಿ ಪರಮಾತ್ಮನು ಈ ಅಧ್ಯಾಯದಲ್ಲಿ ತಿಳಿಸಿ, ಯಾವುದೇ ವ್ಯಕ್ತಿಯು ಮೂರೂ ಗುಣಗಳನ್ನು ದಾಟಲಾಗಲಿಲ್ಲವೆಂದರೆ ಅವನ ಲಕ್ಷಣಗಳು ಹೇಗಿರುತ್ತದೆ ಎಂಬುದನ್ನು ವಿವರಿಸಿದ ಪರಮಾತ್ಮನು, ಅರ್ಜುನ, ಈ ಮೂರೂ ಗುಣಗಳನ್ನು ನಿನ್ನಿಂದ ದಾಟಲಾಗಲಿಲ್ಲ ಎಂದರೆ ನನ್ನ ಸಹಾಯವನ್ನು ಪಡೆದರೆ ಖಂಡಿತವಾಗಿ ದಾಟಲು ಸಾಧ್ಯ. ಅವನ ಸಹಾಯವನ್ನು ಪಡೆಯುವುದು ಹೇಗಪ್ಪ ಎಂದರೆ, ಒಂದು ಷರತ್ತನ್ನು ಪರಮಾತ್ಮನು ಹಾಕುತ್ತಾನೆ, ಕಂಡೀಷನ್. ಯಾರು ನನ್ನಲ್ಲಿ ಅವ್ಯಭಿಚಾರ ಭಕ್ತಿಯನ್ನು ಮಾಡುತ್ತಾರೆಯೋ ಅಂಥವರು ಗುಣಾತೀತರಾಗುವಂತೆ ನಾನು ಅವರಿಗೆ ಸಹಾಯ ಮಾಡುತ್ತೇನೆ ಎಂಬುದಾಗಿ ಅಭಯವಾಕ್ಯಗಳನ್ನು ಈ ಎರಡು ಶ್ಲೋಕಗಳಲ್ಲಿ ಪರಮಾತ್ಮನು ಕೊಟ್ಟು ಪುರುಷೋತ್ತಮ ಯೋಗಕ್ಕೆ ಪ್ರವೇಶವನ್ನು ಮಾಡುತ್ತಿದ್ದಾನೆ. ಮಾಂಚ ಯೋ ವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸ ಗುಣಾನ್ ಸಮತೀತ್ಯೈತಾನ್ ಬ್ರಹ್ಮಭೂಯಾಯ ಕಲ್ಪತೆ ಹೀ ಹೂ ಸರ್ವ್ಸ್ ಮೀ ಅಲೋನ್ ಥ್ರೂ ದಿ ಅನ್ಸ್ವರ್ವಿಂಗ್ ಯೋಗ ಆಫ್ ಡಿವೋಷನ್ ಟ್ರಾನ್ಸೆಂಡ್ಸ್ ದೀಸ್ ಗುಣಾಸ್ ಆ್ಯಂಡ್ ಬಿಕಮ್ಸ್ ಫಿಟ್ ಫಾರ್ ದಿ ಸ್ಟೇಟ್ ಆಫ್ ಬ್ರಹ್ಮನ್. ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಮೃತಸ್ಯ ಅವ್ಯಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸ್ಯೇ ಏಕಾಂತಿಕಸ್ಯ ಚ ಫಾರ್ ಐ ಆಮ್ ದಿ ಎಂಬಾಡಿಮೆಂಟ್ ಆಫ್ ಬ್ರಹ್ಮನ್ ಆಫ್ ಇಮ್ಯೂಟಬಲ್ ಇಮ್ಮಾರ್ಟಲಿಟಿ ಆಫ್ ದಿ ಎಟರ್ನಲ್ ರಿಲಿಜಿಯನ್ ಆ್ಯಂಡ್ ಆಫ್ ಅಬ್ಸಲ್ಯೂಟ್ ಬ್ಲಿಸ್. ಇಲ್ಲಿ ಆಂಗ್ಲದಲ್ಲಿ ತರ್ಜುಮೆ ಮಾಡಬೇಕಾದಾಗ ಆಂಗ್ಲ ಭಾಷೆಯ ನ್ಯೂನತೆಯನ್ನು ತೋರಿಸುತ್ತದೆ. ಸಂಸ್ಕೃತ ಪದಗಳಿಗೆ ಸಮನಾದ ಅರ್ಥ ಬರುವಂತಹ ಪದಗಳು ಆಂಗ್ಲ ಭಾಷೆಯಲ್ಲಿ ಇಲ್ಲದಿರುವುದರಿಂದ ಆಂಗ್ಲ ಭಾಷೆಯಲ್ಲಿರುವ ಪದಗಳ ಸಹಾಯದಿಂದ ಇವುಗಳನ್ನು ವರ್ಣಿಸಲು ವಿವರಿಸಲು ಪ್ರಯತ್ನಪಟ್ಟಿದ್ದಾರೆ. ಇಮ್ಯೂಟಬಲ್ ಇಮ್ಮಾರ್ಟ್ಯಾಲಿಟಿ, ಎಟರ್ನಲ್ ರಿಲಿಜಿಯನ್, ಆಬ್ಸಲ್ಯೂಟ್ ಬ್ಲಿಸ್, ಈ ಪದಗಳೆಲ್ಲ ಸರಿಯಾದ ಪದಗಳಲ್ಲ. ಅರ್ಥವನ್ನು ಪೂರ್ಣ ರೀತಿಯಲ್ಲಿ ಸಂಪೂರ್ಣವಾಗಿ ಸಮನ್ವಯ ಮಾಡುತ್ತಿಲ್ಲ. ಆದರೂ ಅವರುಗಳಿಗೂ ತಿಳಿಯುವುದಕ್ಕ ಕಾರಣದಿಂದ ಈ ರೀತಿ ತರ್ಜುಮೆ ಮಾಡಿರುತ್ತಾರೆ. ಅವ್ಯಯಸ್ಯ ಚ ಧರ್ಮಸ್ಯ ಶಾಶ್ವತಸ್ಯ ಸುಖಸ್ಯೇ ಏಕಾಂತಿಕಸ್ಯ ಚ. ಈ ಏಕಾಂತಿಕ ಸುಖವನ್ನು ಧ್ಯಾನಯೋಗದಲ್ಲಿ ಪರಮಾತ್ಮನು ವರ್ಣಿಸುತ್ತಾ ತಿಳಿಸುತ್ತಾನೆ. ಏಕಾಂತಿಕ ಸುಖದಲ್ಲಿ ಪರಮಶಾಂತಿ ಇರುತ್ತದೆ ಎಂಬುದನ್ನು ತಿಳಿಸುತ್ತಾನೆ. ನಾವು ಸುಖ ಪದವನ್ನು ಸಾಮಾನ್ಯ ಅರ್ಥದಿಂದ ತಿಳಿದುಕೊಂಡಿದ್ದೇವೆ. ಆಧ್ಯಾತ್ಮ ಗ್ರಂಥಗಳಲ್ಲಿ, ಗೀತೆಯಲ್ಲಿಯೇ ಎಲ್ಲ ಅಧ್ಯಾಯಗಳಲ್ಲಿ ಬಂದಿರುವಂತಹ ಸುಖ ಪದಕ್ಕೆ ಅನ್ವರ್ಥವಾಗಿ ಮೂರು ಭಾಗಗಳನ್ನಾಗಿ ನೋಡಬಹುದು. ಇಂದ್ರಿಯ ಸುಖ, ಮನಸ್ಸು ಅಥವಾ ಬುದ್ಧಿಯ ಸುಖ ಮತ್ತು ಆತ್ಮನ ಸುಖ.
ಮನಸ್ಸು ಬುದ್ಧಿಗಳಿಂದ ಉಂಟಾಗುವಾಗ ಸಂತೋಷವಾಯಿತು ಎಂದು ವರ್ಣಿಸುತ್ತೇವೆ. ತುಷ್ಯತಿ ಎಂಬ ಪದದಿಂದ ತಿಳಿಸುತ್ತೇವೆ. ಹಾಗೆಯೇ ಆತ್ಮನ ಸಂಬಂಧವಾದ ಸುಖವನ್ನು, ಏಕಾಂತಿಕ ಸುಖವನ್ನು ಆನಂದ ಎಂಬ ಪದದಿಂದ ವರ್ಣಿಸಬಹುದು. ಆನಂದವೆಂಬುದು ಎಲ್ಲರಿಗೂ ತಿಳಿದಿರುತ್ತದೆ. ಏಕೆಂದರೆ ಪ್ರಜ್ಞಾಪೂರ್ವಕವಾಗಿ ಧ್ಯಾನಾವಸ್ಥೆಯಿಂದ ಆತ್ಮನ ಆವರಣದಲ್ಲಿ ಸತ್ ಚಿತ್ ಆನಂದದ ರೂಪವಾಗಿರುವಂತಹ ಆನಂದವನ್ನು ಸವಿಯಲಾಗದಿದ್ದರೂ ತಾಮಸಿಕ ಮಾರ್ಗದಿಂದ ನಿದ್ರೆ ಹೋಗುವ ಎಲ್ಲ ಪ್ರತಿಯೊಂದು ಜೀವಿಯು ಆತ್ಮನ ಆವರಣಕ್ಕೆ ತಲುಪುತ್ತಾನೆ. ಮನಸ್ಸು ಬುದ್ಧಿಗಳು ಸ್ತಬ್ಧವಾದಾಗ, ಕಾರ್ಯ ಪ್ರವೃತ್ತವಾಗದೇ ಇದ್ದಾಗ, ಮಲಗಿದಾಗ ಪ್ರಜ್ಞೆಯೂ ಮಲಗಿಬಿಡುವುದು. ಆ ರೀತಿ ಪ್ರಜ್ಞೆಯೂ ಮಲಗಿಬಿಟ್ಟಾಗ ಪ್ರತಿ ಜೀವಿಯು, ಪ್ರತಿ ವ್ಯಕ್ತಿಯು ಆತ್ಮನ ಆವರಣದಲ್ಲಿ ವಿಶ್ರಾಂತಿಯನ್ನು ಪಡೆದುಕೊಳ್ಳುತ್ತಾನೆ. ಅದನ್ನೇ ಆಳವಾದ ನಿದ್ರೆ, ಡೀಪ್ ಸ್ಲೀಪ್ ಎಂಬುದಾಗಿ ವರ್ಣಿಸುತ್ತಾರೆ. ಆ ರೀತಿ ಗಾಢವಾದ, ಆಳವಾದ ನಿದ್ರೆಯನ್ನು ಯಾರೇ ಅನುಭವಿಸಿದರೂ ಅವರಿಗೆ ಸಿಕ್ಕುವ ಆ ಏಕಾಂತಿಕ ಸುಖ ಅನ್ಯ ಸಹಾಯವಿಲ್ಲದೆ ತನ್ನಲ್ಲಿಯೇ ತಾನು ವಿರಮಿಸುವ ಮೂಲಕ ಪಡೆಯುವಂತಹ ಆನಂದ ಸಮವಲ್ಲದಿದ್ದರೂ ಆನಂದಕ್ಕೆ ಅತ್ಯಂತ ನಿಕಟವಾದ ಆತ್ಮನ ಆವರಣದಲ್ಲಿರುವ ಆ ಸುಖವನ್ನು ಅನುಭವಿಸುತ್ತಾನೆ. ಆತ್ಮನಲ್ಲಿ ಶಕ್ತಿ ಇದೆ, ಆತ್ಮವು ಶಕ್ತಿ ಕೇಂದ್ರ ಎಂಬುದಾಗಿ ನಾವು ಹೇಳುತ್ತಿರುವುದಕ್ಕೆ ಇಲ್ಲಿ ಸಾಬೀತಾಗಿ ಬಿಡುತ್ತದೆ. ಪ್ರತಿ ಜೀವಿಯು ಆಳವಾದ ನಿದ್ರೆ ಮಾಡುವುದರಿಂದ ಆತ್ಮನಿಂದ ಬೆಳಕನ್ನು, ಶಕ್ತಿಯನ್ನು ಪಡೆದುಕೊಳ್ಳುತ್ತಾನೆ. ಆತ್ಮವು ಬೆಳಗುತ್ತದೆ ಎಂಬುದಾಗಿ ಈ ಗುಣಗಳನ್ನು ತಿಳಿದುಕೊಳ್ಳುವುದಕ್ಕೆ ನವರಂಧ್ರಗಳ ದ್ವಾರದಲ್ಲಿಯೇ ಆತ್ಮನು ಬೆಳಗುವುದು ತಿಳಿಯುತ್ತದೆ. ಸತ್ವಗುಣಾಧಿಕ್ಯವುಳ್ಳಂತಹ ಆತ್ಮನು ಬೆಳಗುವ ರೀತಿಯು ತಿಳಿಯುತ್ತದೆ ಎಂಬುದಾಗಿ ಇದೇ ಅಧ್ಯಾಯದ ಮೊದಲ ಶ್ಲೋಕಗಳಲ್ಲಿ ಭಗವಂತನು ತಿಳಿಸಿದ್ದಾನೆ. ಅದನ್ನು ಮತ್ತೊಮ್ಮೆ ಪರಿಶೀಲಿಸಿದಾಗ ನಮಗೆ ತಿಳಿದು ಬರುವುದು, ಆತ್ಮನ ಆವರಣದಲ್ಲಿಯೂ ಆನಂದಾವಸ್ಥೆಯೇ ಇರುತ್ತದೆ, ಆ ಸುಖವೇ ಇರುತ್ತದೆ, ಆತ್ಮನ ಬೆಳಕೂ ಇರುತ್ತದೆ, ಆತ್ಮನಿಂದ ಶಕ್ತಿಯನ್ನೂ ಪಡೆದುಕೊಳ್ಳುತ್ತಾನೆ. ಹೇಗಪ್ಪ ಉದಾಹರಣೆ ಅಂದರೆ, ಚಿರನಿದ್ರೆಯಲ್ಲಿ ಇದ್ದಂಥ ಪ್ರತಿ ಜೀವಿಯು ಎದ್ದ ಒಡನೆಯೇ ಲವಲವಿಕೆಯಿಂದ ಶಕ್ತಿಯುಕ್ತವಾಗಿ ಕಾರ್ಯೋನ್ಮುಖನಾಗುತ್ತಾನೆ. ಹೇಗೆ ಬ್ಯಾಟರಿ ಚಾರ್ಜಿಗೆ ಹಾಕಿಟ್ಟು ಅದು ಚಾರ್ಜ್ ಆದ ಮೇಲೆ ಮತ್ತೆ ತಾನು ಕಾರ್ಯಶೀಲತೆಯನ್ನು ಬೆಳೆಸಿಕೊಳ್ಳುವುದನ್ನು ಹೇಗೆ ಮಾಡುತ್ತದೆಯೋ ಹಾಗೆ ಬ್ಯಾಟರಿಯೊಳಗೆ ಯಾವಾಗಲೂ ಶಕ್ತಿಯು ಇರುವುದಕ್ಕೆ ಸಾಧ್ಯವೇ ಇರುವುದಿಲ್ಲ, ಅದು ಕಡಿಮೆಯಾಗುತ್ತಾ ಹೋಗುತ್ತದೆ. ಯಾವಾಗ ಚಾರ್ಜ್ ಮಾಡುತ್ತೇವೆಯೋ ಮಾಡಿದ ನಂತರದಲ್ಲಿ ಸೋರ್ಸ್ ಆಫ್ ಪವರ್ ನಾವು ಯಾರು ಪ್ರಶ್ನೆ ಮಾಡುವುದಿಲ್ಲ. ಸಾಮಾನ್ಯ ಜನರುಗಳು ಪವರ್ನಾಗಲಿ, ಸೋರ್ಸ್ ಆಫ್ ಪವರ್ನಾಗಲಿ ತಿಳ್ಕೊಳ್ಳೋದಕ್ಕೆ ಹೋಗುವುದಿಲ್ಲ. ನಾವು ನಿದ್ರೆ ಮಾಡಿ ಎದ್ದಾಗಲೂ ಹಾಗೆ, ಹೇಗೆ ನಮಗೆ ಶಕ್ತಿ ಬಂದಿತು, ಬರೀ ನಿದ್ರೆ ಮಾಡುವುದರಿಂದಲೇ ಹೇಗೆ ಶಕ್ತಿ ಬರುತ್ತದೆ ಎಂಬುದಾಗಿ ನಾವು ಗಮನಿಸುವುದೂ ಇಲ್ಲ, ಆಲೋಚನೆ ಮಾಡುವುದೂ ಇಲ್ಲ. ಪ್ರತಿಯೊಬ್ಬರೂ ನಿದ್ರೆಯನ್ನು ಮಾಡುತ್ತಾರೆ, ಪ್ರತಿ ಪ್ರಾಣಿಯೂ ನಿದ್ರೆಯನ್ನು ಮಾಡುತ್ತದೆ. ನಿದ್ರೆಯ ಅವಸ್ಥೆಯಿಂದ ಹೊರಗೆ ಬಂದೊಡನೆಯೇ ಲವಲವಿಕೆಯಿಂದ ಕಾರ್ಯಶೀಲವಾಗುತ್ತದೆ. ಅದನ್ನು ನೋಡುವುದರಿಂದಲೇ ನಾವು ತಿಳಿದುಕೊಳ್ಳಬಹುದು. ಪರಿಣಾಮದಿಂದಲೇ ಮೂಲವನ್ನು ತಿಳಿದುಕೊಳ್ಳಬೇಕು. ಆಧ್ಯಾತ್ಮ ಗ್ರಂಥಗಳಲ್ಲಿ ದೇವರಾಗಲಿ, ಸೂಕ್ಷ್ಮ ರೂಪದಲ್ಲಿರುವ ಸಕಲ ಉಪಕರಣಗಳಾಗಲಿ,
ಸಕಲ ಶಕ್ತಿಗಳಾಗಲಿ ತಿಳಿದುಕೊಳ್ಳುವುದಕ್ಕೆ ಪರಿಣಾಮ ಮಾತ್ರದಿಂದಲೇ ತಿಳಿದುಕೊಳ್ಳಬೇಕು. ಪರಿಣಾಮವೇ ಗೋಚರವಾಗುವುದು. ಆ ಪರಿಣಾಮದ ಮೂಲವನ್ನು ನಾವು ಅವಲೋಕಿಸ ಹೊರಟರೆ, ವಿಶ್ಲೇಷಣೆ ಮಾಡಲು ಶುರು ಮಾಡಿದರೆ, ಆಗ ಮುಂದಿನ ಅಧ್ಯಾಯದಲ್ಲಿ ಮೊದಲ ಶ್ಲೋಕದಲ್ಲಿ ಹೇಳಿರುವ ಪರಮಾತ್ಮನ ಊರ್ಧ್ವ ಮೂಲ ಮಧಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಮೇಲೆ ಬುಡವುಳ್ಳ ಬೇರುಳ್ಳ ಮೂಲವನ್ನು ಹೊಂದಿರುವಂತಹ, ಮೇಲೆ ಮೇಲೆ ಅಂದರೆ ಎಲ್ಲಿಂದ ಎಲ್ಲಿಯವರೆಗೂ ಬೇಕಾದರೂ ಆಗುತ್ತದೆ. ಈ ಭೂಮಂಡಲದ ಮೇಲ್ಮೆಯಿಂದ ನಭೋಮಂಡಲಕ್ಕೆ ಊರ್ಧ್ವ ಎಂದು ಹೇಳುತ್ತೇವೆ. ಅಂತರಿಕ್ಷವೆಲ್ಲವೂ ಊರ್ಧ್ವಕ್ಕೆ ಸೇರಿಕೊಳ್ಳುತ್ತದೆ. ನಮ್ಮ ಶಿರಸ್ಸಿನ ಮೇಲ್ಭಾಗವೂ ಊರ್ಧ್ವವೇ ಎನಿಸಿಕೊಳ್ಳುತ್ತದೆ. ಅಂತಹ ಊರ್ಧ್ವ ಮೂಲ ಮಧಶಾಖಂ, ಅಂತಹ ಅಂತರಿಕ್ಷದಲ್ಲಿ ಅವ್ಯಕ್ತವಾಗಿರುವಂತಹ ನಭೋಮಂಡಲದಲ್ಲಿ ಬೇರುಗಳುಳ್ಳ, ಕೆಳಗೆ ಭೂಮಂಡಲದ ಮೇಲೆ ನಾವುಗಳು ಕಾಣುತ್ತಿರುವ ಸಕಲ ಚರಾಚರ ವಸ್ತುಗಳು, ಸಕಲ ಕಾರ್ಯದ ಪರಿಣಾಮಗಳು, ಕರ್ಮದ ಫಲಗಳು, ಪ್ರತಿಯೊಂದೂ ನಮಗೆ ಕಾಣಸಿಗುತ್ತದೆ. ಪ್ರತಿಯೊಂದು ನಡೆಯುತ್ತಿರುವುದು ಪರಿಣಾಮಗಳಿಗೆ ಮೂಲವಾಗಿ ನಾವು ವಿಶ್ಲೇಷಣೆ ಮಾಡಿದರೆ ಆ ಮೂಲವು ಅಂತರಿಕ್ಷದಲ್ಲಿರುತ್ತದೆ ಎಂಬುದಾಗಿ ಪರಮಾತ್ಮನು ಒಂದು ಉದಾಹರಣೆಯ ಮೂಲಕ ತಿಳಿಸುತ್ತಿದ್ದಾನೆ. ಒಂದು ಅಶ್ವತ್ಥ ವೃಕ್ಷ ಊಹಿಸಿಕೊಳ್ಳಿ, ಕಲ್ಪನೆ ಮಾಡಿಕೊಳ್ಳಿ. ಎಲ್ಲರೂ ಅಶ್ವತ್ಥ ವೃಕ್ಷವನ್ನು ನೋಡಿರುತ್ತಾರೆ. ಅತ್ಯಂತ ಪುರಾತನವಾದ ವೃಕ್ಷ, ಅತ್ಯಂತ ಬಲವುಳ್ಳದ್ದು, ಅಗಾಧವಾಗಿ ಬೆಳೆಯುವಂಥದ್ದು ಅಶ್ವತ್ಥ ವೃಕ್ಷ. ಸನಾತನ ಧರ್ಮದಲ್ಲಿ ಅಶ್ವತ್ಥ ವೃಕ್ಷಕ್ಕೆ ಪರಮ ಪಾವಿತ್ರ್ಯವಾದ ಸ್ಥಾನವಿದೆ. ಆ ಅಶ್ವತ್ಥ ವೃಕ್ಷವನ್ನು ಸಕಲರು ಆದಿಯಿಂದಲೂ ಪೂಜೆ ಮಾಡಿಕೊಂಡು ಉಳಿಸಿಕೊಂಡು ಬೆಳೆಸಿಕೊಂಡು ಬಂದಿರುತ್ತಾರೆ. ಅದು ಆಧ್ಯಾತ್ಮ ಕರ್ಮಗಳಿಗೆ ಅಶ್ವತ್ಥದ ಅವಶ್ಯಕತೆ ಹೇರಳವಾಗಿರುತ್ತದೆ. ಆ ಕಾರಣದಿಂದ ಅಶ್ವತ್ಥ ವೃಕ್ಷವನ್ನೇ ಉದಾಹರಣೆಯನ್ನಾಗಿ ಕೊಡುವುದರ ಮೂಲಕವಾಗಿ ಪರಮಾತ್ಮನು ಹೇಗೆ ಅಶ್ವತ್ಥ ವೃಕ್ಷವು ಕಣ್ಣಿಗೆ ಕಾಣಿಸುತ್ತಿರುವುದೋ, ಅದು ಎಷ್ಟು ಅಗಾಧವಾಗಿರುವುದೋ, ಎಲ್ಲ ಕಡೆ ಎಲೆಗಳನ್ನು ಕಾಂಡಗಳನ್ನು ಹರಡಿಕೊಂಡಿರುವುದೋ, ಆ ರೀತಿಯ ಅಶ್ವತ್ಥ ವೃಕ್ಷವನ್ನು ಎಲ್ಲರೂ ನೋಡಿಯೇ ಇರುತ್ತೀರಿ. ಅದರ ಮೂಲ ಬೇರುಗಳು ಭೂಮಂಡಲದ ಒಳಗೆ ಇರುತ್ತದೆ. ಭೌತಿಕವಾಗಿರುವಂತಹ ಈ ಅಶ್ವತ್ಥ ವೃಕ್ಷಕ್ಕೆ ಹೇಗೆ ಬೇರು ಭೂಮಂಡಲದ ಒಳಗೆ ಕಣ್ಣಿಗೆ ಕಾಣದ ರೀತಿಯಲ್ಲಿ ಅಡಗಿರುತ್ತದೆಯೋ, ಅದೇ ರೀತಿಯಲ್ಲಿ ಈ ಒಂದು ದಿವ್ಯ ವ್ಯವಸ್ಥೆ ಎಂಬ ಅಶ್ವತ್ಥ ವೃಕ್ಷಕ್ಕೆ ಮೂಲವು ಬೇರುಗಳು ಅಂತರಿಕ್ಷದಲ್ಲಿ ಇರುತ್ತದೆ ಎಂಬುದಾಗಿ ಪರಮಾತ್ಮನು ವರ್ಣಿಸುತ್ತಿದ್ದಾನೆ. ಎಲ್ಲವೂ ಸೂಕ್ಷ್ಮ ರೂಪದಲ್ಲಿರುವಂಥದ್ದೇ. ಕಣ್ಣಿಗೆ ಕಾಣಿಸಲಿಲ್ಲ ಎಂದ ಮಾತ್ರಕ್ಕೆ ಅದು ಇಲ್ಲವೆಂದರ್ಥವಲ್ಲ. ಈಗ ಯಾವುದೇ ವೃಕ್ಷದ ಬೇರುಗಳು ನಮಗೆ ಕಾಣಿಸುವುದಿಲ್ಲವೆಂದ ಮಾತ್ರಕ್ಕೆ ಬೇರೆ ಇಲ್ಲವೆಂದು ನಾವು ಹೇಳಲಾಗುತ್ತದೆಯೇ, ತಿಳಿದುಕೊಳ್ಳಲಾಗುತ್ತದೆಯೇ? ಇಲ್ಲ. ಹೇಗೆ ಒಂದು ವೃಕ್ಷಕ್ಕೆ ಬೇರು ಇರುತ್ತದೆ, ಒಳಗೆ ಹೋಗಿರುತ್ತದೆ, ಆಳವಾಗಿ ಇಳಿದಿರುತ್ತದೆ, ಅದರ ಆಧಾರದ ಮೇಲೆ ಮಣ್ಣಿನಲ್ಲಿ ಅದು ಗಟ್ಟಿಯಾಗಿ ನೆಲೆ ನಿಂತಿರುತ್ತದೆ, ಮಣ್ಣು ಅದನ್ನು ಬೇರುಗಳನ್ನು ಹಿಡಿದುಕೊಂಡು ನಿಲ್ಲಿಸುವುದರ ಮೂಲಕವಾಗಿ ಇಡೀ ವೃಕ್ಷವನ್ನೇ ಹೇಗೆ ತನ್ನ ಒಂದು ಗರ್ಭದೊಳಗೆ ಸ್ಥಿರವಾಗಿ ನಿಲ್ಲಿಸಿರುತ್ತದೆ ಎಂಬುದು ಪ್ರತಿಯೊಬ್ಬ ಸಾಮಾನ್ಯ ಪ್ರಜ್ಞೆ ಇರುವಂತಹ ಮನುಷ್ಯನಿಗೂ
ಅರ್ಥವಾಗಿ ಬಿಡುತ್ತದೆ. ಅದೇ ರೀತಿಯಲ್ಲಿ ಪರಮಾತ್ಮ ಉದಾಹರಣೆಯನ್ನು ಕೊಡುವುದರ ಮೂಲಕವಾಗಿ ಈ ದಿವ್ಯ ವ್ಯವಸ್ಥೆ ಎಂಬ ಅಶ್ವತ್ಥ ವೃಕ್ಷಕ್ಕೆ ಬೇರುಗಳು ಎಲ್ಲಿದೆ ಎಂದರೆ, ಮೂಲ ಎಲ್ಲಿದೆ ಎಂದರೆ ಊರ್ಧ್ವಂ ಅಂತರಿಕ್ಷದಲ್ಲಿದೆ ಎಂಬುದಾಗಿ ತಿಳಿಸುತ್ತಿದ್ದಾನೆ. ಅಂತರಿಕ್ಷದಲ್ಲಿ ಏನು ಕಾಣಿಸಲ್ವಲ್ಲಪ್ಪ ನಮಗೆ, ನಭೋಮಂಡಲದಲ್ಲಿ ಏನು ಕಾಣಿಸಲ್ವಲ್ಲ ಅಂದರೆ ಅದು ಸೂಕ್ಷ್ಮವಾಗಿರುವಂಥದ್ದಾದ್ದರಿಂದ ಕಾಣಿಸುವುದಿಲ್ಲ ಎಂಬ ಅರ್ಥ ಮಾಡಿಕೊಳ್ಳಬೇಕು. ನೋಡಿ, ಅಶ್ವತ್ಥ ವೃಕ್ಷವೆಂಬ ಉದಾಹರಣೆ ಕೊಡುವುದರ ಮೂಲಕವಾಗಿ ಪರಮಾತ್ಮನು ಹೊಸ ಆಯಾಮವನ್ನೇ ತೆಗೆದು ವರ್ಣಿಸುತ್ತಿದ್ದಾನೆ ಅರ್ಜುನನಿಗೆ. ಏನಪ್ಪ ಅದು ಹೊಸದು ವಿಷಯ? 14 ಅಧ್ಯಾಯಗಳಲ್ಲಿ ಹೇಳದಂತಹ ಹೊಸ ವಿಷಯವನ್ನು ಹೇಗೆ ಪರಮಾತ್ಮನು ಆರಂಭಿಸಿದನು ಎಂದು ಯೋಚನೆ ಮಾಡಿದರೆ, ಇಡೀ ವ್ಯವಸ್ಥೆಯನ್ನೇ ತಿಳಿಸುತ್ತಿದ್ದಾನೆ ಪರಮಾತ್ಮ. ಎಲ್ಲವೂ ವ್ಯವಸ್ಥಾತ್ಮಕವಾಗಿಯೇ ಇದೆ, ಸಿಸ್ಟಮ್ಯಾಟಿಕ್ ಆಗಿದೆ. ಹೇಗೆ ನಾವು ಪ್ರಕೃತಿಯಲ್ಲಿ ಪ್ರತಿಯೊಂದು ವ್ಯವಸ್ಥಿತವಾಗಿ ನಡೀತಿದೆ ಅಂತ ತಿಳಿದುಕೊಂಡಿದ್ದೇವೆಯೋ ಹಾಗೆಯೇ ಅಲೌಕಿಕದಲ್ಲಿಯೂ ಪಾರಮಾರ್ಥಿಕದಲ್ಲಿಯೂ ಸಂಪೂರ್ಣವು ಎಲ್ಲವೂ ವ್ಯವಸ್ಥಾತ್ಮಕವಾಗಿಯೇ ಇರುತ್ತದೆ. ನಿರ್ದಿಷ್ಟವಾದ ಒಂದು ಗತಿಯನ್ನೇ ಹೊಂದಿರುತ್ತದೆ. ಪರಿಣಾಮಗಳು ಅನುಕ್ರಮವಾಗಿಯೇ ಉಂಟಾಗುತ್ತಿರುತ್ತದೆ. ಅಷ್ಟು ವ್ಯವಸ್ಥಾತ್ಮಕವಾಗಿ ಈ ಜಗತ್ತು, ವಿಶ್ವ, ಪ್ರಕೃತಿ ಕಾರ್ಯನಿರ್ವಹಿಸುತ್ತಿರುತ್ತದೆ. ಅದನ್ನೇ ಹಿಂದಿನ ಅಧ್ಯಾಯಗಳಲ್ಲಿ ಸ್ವಭಾವಜನ್ಯವಾಗಿಯೇ ನಡೆಯುತ್ತದೆ ಎಂಬುದಾಗಿ ಪರಮಾತ್ಮನು ತಿಳಿಸಿದ್ದಾನೆ. ನಾವು ಅದನ್ನು ಇಂದಿನ ಭಾಷೆಯಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದರೆ ಎಲ್ಲವೂ ಪ್ರೋಗ್ರಾಮ್ಡ್. ಗಣಕಯಂತ್ರದಲ್ಲಿ ಹೇಗೆ ಎಲ್ಲವೂ ಪ್ರೋಗ್ರಾಮ್ಡ್ ಆಗಿ ನಡೀತಾ ಇರುತ್ತದೋ ಹಾಗೆ ಇಡೀ ವಿಶ್ವದಲ್ಲಿ ಎಲ್ಲವೂ ನಡೆಯುತ್ತಿರುವುದು ಪ್ರೋಗ್ರಾಮ್ಡ್ ಆಗಿ. ಆ ಪ್ರೋಗ್ರಾಮ್ ಅಂದ ಮೇಲೆ ಅದನ್ನು ಯಾರಪ್ಪ ಸೃಷ್ಟಿಸಿದ್ದು, ಅದನ್ನು ಯಾರಪ್ಪ ಚಾಲನೆ ಮಾಡಿದ್ದು ಎಂಬ ಪ್ರಶ್ನೆ ಉದ್ಭವವಾಗುತ್ತೆ. ಅದರ ಹಿಂದೆ, ಸ್ವಭಾವಜನ್ಯವಾಗಿ ನಡೆಯುತ್ತಿರುವುದರ ಹಿಂದೆ ಯಾವುದೋ ಒಂದು ಶಕ್ತಿ ಇರಬೇಕು, ವ್ಯಕ್ತಿ ಇರಬೇಕು. ಅದನ್ನೇ ನಾವು ದೇವರು ಎಂದು ವರ್ಣಿಸುವುದು. ಈಗಿನ ಕಾಲದಲ್ಲಿ ನಮಗೆ ಎಲ್ಲವೂ ವೈಜ್ಞಾನಿಕವಾಗಿಯೇ ನೋಡುವ ವ್ಯವಸ್ಥೆ ಇರುವುದರಿಂದ ಸೂಕ್ಷ್ಮವಾಗಿರುವಂತಹವುಗಳು, ಕಣ್ಣಿಗೆ ಕಾಣಿಸದೇ ಇರುವಂತಹವುಗಳು ಸ್ವಭಾವಜನ್ಯವಾಗಿಯೇ ವ್ಯವಸ್ಥಾತ್ಮಕವಾಗಿಯೇ ನಡೆಯುತ್ತಿದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಇದನ್ನು ಪ್ರತಿನಿತ್ಯ ಪ್ರಕೃತಿಯಲ್ಲಿ ನಾವು ಕಾಣುತ್ತೇವೆ. ಎಲ್ಲವೂ ವ್ಯವಸ್ಥಾತ್ಮಕವಾಗಿಯೇ ಅನುಕ್ರಮವಾಗಿ ನಡೆಯುತ್ತದೆ. ಪ್ರತಿ ಕಾರ್ಯದ ಹಿಂದೆಯೂ ಮೂಲವಿರುತ್ತದೆ, ಪ್ರತಿ ಕಾರ್ಯಕ್ಕೂ ಫಲವೂ ಇರುತ್ತದೆ. ಇದು ಮೂರನ್ನು ನಾವು ಸದಾಕಾಲ ನೋಡುತ್ತಿರುವುದು. ಹೇಗೆ ಒಂದು ವೃಕ್ಷವನ್ನು ಕಾಂಡ, ಎಲೆ, ಬೀಜ, ಕಾಯಿ, ಹಣ್ಣು ಎಲ್ಲವನ್ನು ನೋಡುತ್ತೇವೆಯೋ, ಹಾಗೆ ಅದರ ಮೂಲವಾಗಿರುವಂತಹ ಬೇರುಗಳನ್ನು ತಿಳಿದುಕೊಳ್ಳುತ್ತೇವೆಯೋ, ಅದೇ ರೀತಿಯಲ್ಲಿ ಈ ಪ್ರಪಂಚದಲ್ಲಿ ನಡೆಯುತ್ತಿರುವ ಪ್ರತಿಯೊಂದು ಕ್ರಿಯೆಗೂ ಪರಿಣಾಮಗಳಿಗೂ ಮೂಲ ರೂಪದಲ್ಲಿ ಒಂದು ವ್ಯವಸ್ಥೆ ಇದೆ. ಅದೇ ಆಧ್ಯಾತ್ಮಿಕ ಜ್ಞಾನ, ಆಧ್ಯಾತ್ಮಿಕ ವ್ಯವಸ್ಥೆ, ದಿವ್ಯ ವ್ಯವಸ್ಥೆ ಎಂದು ಹೇಳಬಹುದು. ಈ ಒಂದು ಬ್ರಹ್ಮವಿದ್ಯೆ ಮೂಲವನ್ನು ನಾವು ತಿಳಿದುಕೊಳ್ಳಬೇಕಾದರೆ ಪರಮಾತ್ಮನು ಈ ಅಧ್ಯಾಯದಿಂದ ಎಲ್ಲವನ್ನು ತಿಳಿಸಿಕೊಡುತ್ತಿದ್ದಾನೆ. ಇದುವರೆಗೂ ನಾವು 14 ಅಧ್ಯಾಯಗಳಲ್ಲಿ ಒಬ್ಬ ವ್ಯಕ್ತಿಯನ್ನು ಅಥವಾ ಒಂದು ಜೀವಾತ್ಮನ ದೇಹಿ ದೇಹ ಎಂಬ ಸಾಂಖ್ಯದಿಂದ ತಿಳಿದುಕೊಂಡೆವು. ಪುರುಷ, ಪ್ರಕೃತಿ, ಕ್ಷೇತ್ರ, ಕ್ಷೇತ್ರಜ್ಞ ಎಂಬ ಭೇದಗಳಿಂದಲೂ ತಿಳಿದುಕೊಂಡೆವು.
ಈ ಸಂಪೂರ್ಣವಾಗಿರುವಂತಹ ಪ್ರಕೃತಿ ಮತ್ತು ಪುರುಷರ ಒಡಗೂಡಿರುವಂತಹ ಈ ವ್ಯವಸ್ಥೆಯನ್ನು ಈ ಅಧ್ಯಾಯದಲ್ಲಿ ಪರಮಾತ್ಮನು ತಿಳಿಸಲು ಆರಂಭಿಸಿದ್ದಾನೆ. ವ್ಯವಸ್ಥೆ ಎಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಅರ್ಥವಾಗುವುದಿಲ್ಲ. ಇಡೀ ಜಗತ್ತು ನಡೆಯುತ್ತಿರುವುದೇ ವ್ಯವಸ್ಥಾತ್ಮಕವಾಗಿ, ಸಿಸ್ಟಮ್ಯಾಟಿಕ್, ಎಲ್ಲ ಆರ್ಡರ್ಲಿ ಇದೆ, ಅನುಕ್ರಮವಾಗಿ ನಡೆಯುತ್ತೆ. ಅದು ನಮಗೆ ಪ್ರತಿನಿತ್ಯ ಕಾಣಿಸ್ತಿರುತ್ತದೆ. ಅದೇ ರೀತಿ ಆಧ್ಯಾತ್ಮದಲ್ಲಿಯೂ, ದಿವ್ಯ ವ್ಯವಸ್ಥೆ ದಿವ್ಯ ಲೋಕಗಳಲ್ಲಿಯೂ ವ್ಯವಸ್ಥಾತ್ಮಕವಾಗಿಯೇ ಇದೆ ಎಂಬುದನ್ನು ತಿಳಿದುಕೊಂಡು ಈ ದಿವ್ಯ ವ್ಯವಸ್ಥೆಯ ಒಳಗೆ ನೂರಾರು ಸಾವಿರಾರು ಲಕ್ಷಾಂತರ ಸಣ್ಣ ಸಣ್ಣ ವ್ಯವಸ್ಥೆಗಳು ಕಾರ್ಯನಿರ್ವಹಿಸುತ್ತಿವೆ. ಅದರಲ್ಲಿ ಕಣ್ಣಿಗೆ ಕಾಣದ ಯಾವುದೋ ಶಕ್ತಿಯಿಂದ ಉಂಟಾಗಿರುವಂತಹ ವ್ಯವಸ್ಥೆಗಳೂ ಇದೆ. ಕಣ್ಣಿಗೆ ಕಾಣುತ್ತಿರುವಂತಹ ಮನುಜಕೃತ ವ್ಯವಸ್ಥೆಗಳೂ ಇದೆ. ಎಲ್ಲ ವ್ಯವಸ್ಥೆಗಳು ಹೇಗೆ ಕಾರ್ಯನಿರ್ವಹಿಸುತ್ತಿದೆ ಎಂಬುದನ್ನು ವ್ಯವಸ್ಥೆಯ ಬಗ್ಗೆ ಸಂಪೂರ್ಣ ಜ್ಞಾನವನ್ನು ಮುಂದಿನ ದಿನಗಳಲ್ಲಿ ತಿಳಿದುಕೊಳ್ಳೋಣ. ಶ್ರೀಕೃಷ್ಣಾರ್ಪಣಮಸ್ತು.